ಚನ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಿಮಗೆ ಫ್ರೆಶ್ ರಾಜ್ಮಾ ಬೀನ್ಸ್ದು ಕುರ್ಮಾ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಫ್ರೆಶ್ ರಾಜ್ಮಾ ಇವಾಗ ಮಾರ್ಕೆಟಲ್ಲಿ ತುಂಬ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ರಾಜ್ಮಾಯಿಂದ ಏನಾದರೂ ಮಾಡೋದು ಅಂತಂದರೆ ಅದಕ್ಕೆ ನಾನು ಇವತ್ತು ನೋಡಿ ಅದನ್ನು ತೆಗೆದುಬಿಟ್ಟು ಒಂದು ಕಪ್ಪಲ್ಲಿ ಹಾಕ್ತಾ ಇದ್ದೀನಿ. ಒಂದು ಕಪ್ ಇದೆ ಅದು. ಆ ಒಂದು ಕಪ್ಪನ್ನು ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಎರಡೇ ಎರಡು ಆಲೂಗಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಅರಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀಸ್ಪೂನಷ್ಟು ಎಣ್ಣೆ. ಹಾಗೆ ಒಂದಕ್ಕೆ ಕಪ್ಗೆ ಒಂದು ಕಪ್ ನೀರು ಹಾಕಿದರೆ ಸಾಕಾಗುತ್ತೆ, ಕರೆಕ್ಟಾಗಿ ಬೆಂದು ಬರುತ್ತೆ. ಇದನ್ನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿ, ಇದು ಕ್ಯಾನ್ಸರ್ನ ಬರದೇ ಇರೋ ಹಾಗೆ ನೋಡುತ್ತೆ ರಾಜ್ಮಾ. ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ದೇಸಿಗಿನ ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಮೆಲ್ಟ್ ಆದ ಅದು ಕರಗತ್ತಲು ಅದಕ್ಕೆ ಒಂದು ಟೀಸ್ಪೂನು ಸೋಂಪು ಕಾಳು ಹಾಕ್ಕೊಳ್ಳಿ. ಹಾಗೆ ಒಂದು ಭಾಗ ಮಾಡಿರುವಂಥ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡಿ. ಈಗ ಎರಡು ಸ್ವಲ್ಪ ನೀರುಳ್ಳಿ ಕಟ್ ಮಾಡಿಬಿಟ್ಟು ಎರಡು ಸಣ್ಣದು, ಅದನ್ನು ಅಷ್ಟೇ ಉಪ್ಪು ಹಾಕಿ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಲೋ ಮೀಡಿಯಮಲ್ಲಿ ಇಟ್ಬಿಟ್ಟು ಮಾಡಿ. ನೋಡಿ, ಲೋ ಇಟ್ಟಿದ್ದೀನಿ. ಇದು ಕೊಲೆಸ್ಟ್ರಾಲ್ನ ರೆಡ್ಯೂ ಮಾಡೋಕೆ ಕೂಡ ಹೆಲ್ಪ್ ಮಾಡುತ್ತೆ ರಾಜ್ಮಾ. ಈಗ ಆನಿಯನ್ ಫ್ರೈ ಆಯಿತು, ಅರಶಿನ ಪುಡಿ ಹಾಕಿ, ಒಂದು ಟೀಸ್ಪೂನು ಅರ್ಚಿ ಖಾರದ ಪುಡಿ, ಹಾಗೆ ಒಂದು ಟೀಸ್ಪೂನು ಧನಿಯಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಪರಿಮಳಯುಕ್ತ ಆಗೋ ತನಕ ಕೈ ಆಡಿಸ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಈಗ ಅದಕ್ಕೆ ಒಂದು ಅರ್ಧ ಕಪ್ಪು ಕಟ್ ಮಾಡಿರುವಂಥ ಟೊಮೆಟೊ, ಹಣ್ಣಾಗಿರೋ ಟೊಮೆಟೊ ಹಾಕಿ, ನಾನು ಹುಳಿ ಟೊಮೆಟೊ ಹಾಕಲಿಲ್ಲ, ಸಿಹಿ ಟೊಮೆಟೊನೇ ಹಾಕಿದ್ದೀನಿ. ಅದನ್ನು ಇವಾಗ ಮಶಿ ಆಗೋ ತನಕ ಕೈ ಆಡಿಸ್ಕೊಳ್ಳಿ ಒಂದು 30 ಸೆಕೆಂಡು. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಮತ್ತೆ 30 ಸೆಕೆಂಡು. ಆವಾಗ ಎಲ್ಲ ಅದ್ರದ್ದು ಮಶಿ ಆಗಿಬಿಟ್ಟು ಚೆನ್ನಾಗಿ ಆ ಫ್ಲೇವರ್ಸ್ ಎಲ್ಲ ತೊಗೊಂಡಿರುತ್ತೆ. ಚೆನ್ನಾಗೊಂದು ಮಿಕ್ಸ್ ಕೊಡಿ ಈಗ. ಹಾಗೆ ಅದಕ್ಕೆ ಇವಾಗ 1/3 ಕಪ್ಪು ನೀರು ಹಾಕಿಬಿಟ್ಟು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ. ರಾಜ್ಮಾ ನಿಮಗೆ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕಂಬೈನ್ ಆಗೋ ತನಕ, ಮತ್ತು ಕವರ್ ಆ್ಯಂಡ್ ಕುಕ್ 1/2 ನಿಮಿಷ ಅಂದರೆ 30 ಸೆಕೆಂಡ್ಸ್ ಮಾಡಿದ್ರೆ ಸಾಕಾಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಪರಿಮಳಯುಕ್ತ ಆಗಿದೆ, ಫ್ಲೇವರ್ಸು ರುಚಿ ಎಲ್ಲ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಅದಕ್ಕೆ ನಾವು ಕುಕ್ ಮಾಡಿದ್ದೀವಲ್ಲ ರಾಜ್ಮಾ ಮತ್ತು ಆಲೂಗಡ್ಡೆ ಮಿಕ್ಸು, ಅದನ್ನು ಹಾಕ್ಕೊಳ್ಳಿ. ಅದೆರಡು ಚೆನ್ನಾಗಿ ಕುಕ್ ಆಗಿದೆ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದರಲ್ಲಿ ನಾವು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ಕೊಳ್ಳಿ. ಕವರ್ ಆ್ಯಂಡ್ ಕುಕ್ ಮಾಡಿ ಸಾಧಾರಣ 1 ನಿಮಿಷದ ತನಕ. ಈಗ ಅದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕಿ 1/2 ಟೀಸ್ಪೂನು, ಹಾಗೆ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ. ಕಲರ್ ನೋಡಿ ಹೆಂಗಿದೆ ಈಗ. ಈಗ ಅದಕ್ಕೆ 2/3 ಕಪ್ಪು ದಪ್ಪ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮತ್ತು ಉಪ್ಪು ಕಡಿಮೆ ಹೆಚ್ಚು ಕಡಿಮೆ ಆಗಿದ್ದರೆ ಒಂಚೂರು ಹಾಕೋಬೋದು ಈ ಸಂದರ್ಭದಲ್ಲಿ ನೀವು. ಹಾಗೆ ಕವರ್ ಆ್ಯಂಡ್ ಕುಕ್ ಮಾಡಿ ಸಾಧಾರಣ 3 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿಬಿಟ್ಟಿದೆ. ನೀವು ಫ್ಲೇಮ್ ಯಾವತ್ತೂ ತೆಂಗಿನ ಹಾಲು ಹಾಕಿದ್ಮೇಲೆ ಲೋನೇ ಇಡಿ, ಯಾಕಂದರೆ ಅದು ಕರ್ಡ್ಲಾಗಬಾರ್ದಲ್ವ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಆಯ್ತಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ, ಏನು ಪರಿಮಳ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ. ಇದನ್ನು ಫ್ರೆಶ್ ರಾಜ್ಮಾ ಕುರ್ಮಾ ಇವಾಗ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ಬೋದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.